ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಧಾನಮಂತ್ರಿ ಅವರ ಕೌಶಲ್ ಪಂಜಿ ಯೋಜನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ಅಂದ್ರೆ ಈ ಒಂದು ಕೌಶಲ್ಯ ಪಂಜಿ ಯೋಜನೆ ಅನ್ನೋದು ಪ್ರಧಾನಮಂತ್ರಿಯವರು ಇದೇ ತಿಂಗಳ ಒಂದು ಈ ಯೋಜನೆಯನ್ನು ಒಂದು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಅಂದ್ರೆ ಈ ಒಂದು ಪ್ರಧಾನಮಂತ್ರಿ ಅವರ ಕೌಶಲ್ಯ ಪಂಜಿ ಯೋಜನೆಯನ್ನ ಯಾಕೆ ಒಂದು ಜಾರಿಗೆ ತಂದಿರಪ್ಪ ಅಂತ ತಿಳಿಯೋದಾತಪ್ಪ ಅಂತಂದ್ರೆ, ನಾವು ಒಂದು ಗ್ರಾಮೀಣ ಪ್ರದೇಶದ ಯುವಕರಿಗೆ ಒಂದು ಉದ್ಯೋಗ ಅವಕಾಶವನ್ನು ಕಲ್ಪಿಸುವ ಸಲುವಾಗಿ ಈ ಒಂದು ಪ್ರಧಾನಮಂತ್ರಿ ಅವರ ಕೌಶಲ್ ಪಂಜಿ ಯೋಜನೆಯನ್ನ ಜಾರಿಗೆ ತಂದಾರಂತಾನೆ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ ನೋಡೋದಾಯ್ತಪ್ಪ ಅಂತಂದ್ರೆ, ಒಂದು ಗ್ರಾಮೀಣ ಪ್ರದೇಶದ ಯುವಕರು ಏನಿರ್ತಾರೆ, ಇದರಲ್ಲಿ ಒಂದು 50 ಡಿಫ್ರೆಂಟ್ ಕೆಲಸಗಳು ಇರ್ತವೆ ಫ್ರೆಂಡ್ಸ್. ಅದರಲ್ಲಿ ತಮಗೆ ಬೇಕಾದಂತ ಒಂದು ಕೆಲಸವನ್ನ ಚಾಯ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅವರು ಅಂದ್ರೆ ಆ ಕೆಲಸಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಆ ಅರ್ಜಿಯನ್ನ ಸಲ್ಲಿಸಿದಂತ ಅರ್ಜಿದಾರರಿಗೆ ಒಂದು 6 ತಿಂಗಳ ಮತ್ತೆ 10 ತಿಂಗಳವರೆಗೆ ಉಚಿತವಾದಂತ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಮತ್ತೆ ಟ್ರೈನಿಂಗ್ ಕಂಪ್ಲೀಟ್ ಆದ ನಂತರ ಮತ್ತೆ 3 ತಿಂಗಳವರೆಗೆ ಒಂದು ಅವರಿಗೆ 8,000 ರೂಪಾಯಿ ಸ್ಯಾಲರಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮತ್ತೆ ಉಚಿತವಾಗಿ ಒಂದು ಈ ಒಂದು ಯೋಜನೆ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕರಿಗೆ ಸ್ಯಾಲರಿ ಜೊತೆಗೆ ಒಂದು ಲ್ಯಾಪ್ಟಾಪ್ ಅಂದ್ರೆ ಟ್ಯಾಬ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಒಂದು ಏನು ಪ್ರಧಾನಮಂತ್ರಿ ಅವರ ಕೌಶಲ್ ಪಂಜಿ ಯೋಜನೆಗೆ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು, ಮತ್ತೆ ಇದಕ್ಕೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಯಾರು ಸಲ್ಲಿಸಲು ಅರ್ಹತೆಯನ್ನು ಹೊಂದಿದ್ದಾರೆ, ಮತ್ತೆ ಯಾವ್ಯಾವ ದಾಖಲಾತಿಗಳು ಬೇಕು, ಮತ್ತೆ ಅದೇ ರೀತಿಯಾಗಿ ಈ ಒಂದು ಕೌಶಲ್ ಪಂಜಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದ್ರಿಂದ ಯಾವ ರೀತಿ ಒಂದು ಒಂದು ಗ್ರಾಮೀಣ ಪ್ರದೇಶದ ಯುವಕರಿಗೆ ಲಾಭಗಳು ಆಗ್ತವೆ, ಪ್ರಯೋಜನಗಳು ಆಗ್ತವೆ ಅನ್ನೋದನ್ನ ಸಂಪೂರ್ಣವಾದಂತಹ ಮಾಹಿತಿನ ಇವತ್ತಿನ ವಿಡಿಯೋದಲ್ಲೇ ತಿಳಿಸ್ತೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ ಫ್ರೆಂಡ್ಸ್, ಒಂದು ಈ ವೆಬ್ಸೈಟ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಅದ್ರ ಮುಖಾಂತರ ಹೋಗಿ ಡೈರೆಕ್ಟ್ ಆಗಿ ನೀವು ಕೂಡ ಚೆಕ್ ಮಾಡ್ಕೊಬಹುದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಸರ್ಕಾರಿ yojana.com ಅಂತ, ಇದು ಒಂದು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತ ಒಂದು ಅಫಿಸಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು June 9 ಬಂದಿರುವಂತ ಒಂದು ಇದು ನ್ಯೂಸ್ ಆಗಿದೆ. ಅಂದ್ರೆ ಈ ಒಂದು ಪ್ರಧಾನಮಂತ್ರಿ ಕೌಶಲ್ ಪಂಜಿ ಯೋಜನೆ ಅನ್ನೋದು 9 ಇದೇ ತಿಂಗಳ 9 ಲಾಂಚ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ಯೋಜನೆಗೆ ಒಂದು ಗ್ರಾಮೀಣ ಪ್ರದೇಶದ ಯುವಕರು ಏನಿದ್ದಾರೆ, ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರ ಒಂದು ಇಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, ಇಲ್ಲಿ ನೀವು ನೋಡ್ತಿರ್ಬೋದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ್ ಕೌಶಲ್ಯ ಯೋಜನೆ ಅಂಡ್ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಈ ಒಂದು ಇನ್ಸ್ಟಿಟ್ಯೂಟಿನ ಒಂದು ಅಡಿಯಲ್ಲಿ ಒಂದು ಗ್ರಾಮೀಣ ಪ್ರದೇಶದ ಯುವಕರಿಗೆ ಒಂದು ಉಚಿತವಾದಂತ ಟ್ರೈನಿಂಗ್ ಅನ್ನ ನೀಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನಾವು ಈ ಒಂದು ಯೋಜನೆಗೆ ಗ್ರಾಮೀಣ ಪ್ರದೇಶದ ಯುವಕರು ಏನಿದ್ದಾರೆ, ಒಂದು ಅರ್ಜಿಯನ್ನು ಸಲ್ಲಿಸೋದ್ರಿಂದ ಯಾವ ರೀತಿ ಒಂದು ಬೆನಿಫಿಟ್ ಆಗುತ್ತೆ ಅಥವಾ ಯಾವ ರೀತಿ ಒಂದು ಪ್ರಯೋಜನ ಆಗುತ್ತೆ ಅನ್ನೋದನ್ನ ನಾವು ಒಂದೊಂದಾಗಿ ನಾವು ನೋಡ್ಕೊತ ಹೋಗೋಣ. ಸೊ ಇಲ್ಲಿ ಇಂಗ್ಲೀಷ್ನಲ್ಲಿ ಇದ್ದಾವೆ, ನಾನು ಅದನ್ನು ಒಂದೊಂದಾಗಿ ಕನ್ನಡದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲೇ ಒಂದು ಪ್ರಯೋಜನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಈ ಒಂದು ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸೋದ್ರಿಂದ ರೋಜ್ಗಾರ್ ಮೇಳ ಅನ್ನೋ ಒಂದು ಜಾಬ್ ಅಲರ್ಟ್ ಕೂಡ ಸಿಗುತ್ತೆ. ಅಂದ್ರೆ ಈ ಒಂದು ರೋಜ್ಗಾರ್ ಮೇಳ ಅನ್ನೋದು ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಉದ್ಯೋಗ ಮೇಳ ಆಗಿದೆ. ಅಂದ್ರೆ ಉದ್ಯೋಗಗಳಿಗೆ ಸಂಬಂಧಪಟ್ಟಂತ ಒಂದು ಅಲರ್ಟ್ ಅವರಿಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಎರಡನೇ ಒಂದು ಪ್ರಯೋಜನವನ್ನು ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರ ಅರ್ಜಿದಾರರಿಗೆ ತಮ್ಮ ಹತ್ತಿರದ ಪ್ರದೇಶದಲ್ಲಿ ಅಥವಾ ತಮ್ಮ ಹಳ್ಳಿಗಳಲ್ಲೇ ಒಂದು ಉಚಿತವಾದಂತಹ ಟ್ರೈನಿಂಗ್ ಮಾಡುವಂತ ಒಂದು ಪ್ರದೇಶ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಮೂರನೇ ಒಂದು ಪ್ರಯೋಜನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಯಾರು ಒಂದು ಉದ್ಯೋಗಕ್ಕಾಗಿ ಒಂದು ಅಲಿತಿರ್ತಾರೋ, ಒಂದು ಗ್ರಾಮೀಣ ಪ್ರದೇಶದ ಯುವಕರು ಜಾಬ್ಗಾಗಿ ಅಲ್ದಾಡ್ತಿರ್ತಾರೋ ಅಂತವರಿಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರ ಅವರಿಗೆ ಒಂದು ಉದ್ಯೋಗ ಸಿಗುವಂತ ಆಕಾಂಕ್ಷೆಗಳೇನಿದಾವೆ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಾಲ್ಕನೇ ಒಂದು ಪ್ರಯೋಜನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಇಲ್ಲಿ ಒಂದು ಅರ್ಜಿದಾರರು ಏನಿರ್ತಾರೆ, ತಮಗೆ ಬೇಕಾದಂತ ಒಂದು ಕೆಲಸಕ್ಕೆ, ತಮಗೆ ಇಷ್ಟ ಆಗುವಂತ ಒಂದು ಕೆಲಸಕ್ಕೆ, ಒಂದು ಕೋರ್ಸ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೆ ಇಲ್ಲಿ ಐದನೇ ಒಂದು ಪ್ರಯೋಜನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಇಲ್ಲಿ ಅರ್ಜಿದಾರನು ತನ್ನ ಎಲ್ಲ ಟ್ರೈನಿಂಗ್ ಅನ್ನ ಮುಗಿಸಿದ ನಂತರ ಸ್ವಂತ ಒಂದು ಬಿಸ್ನೆಸ್ ಮಾಡಬಹುದು ಅಥವಾ ಸ್ವಂತ ಒಂದು ಉದ್ಯೋಗ ಅವಕಾಶವನ್ನ ತಾನೇ ಸೃಷ್ಟಿ ಮಾಡುವಂತ ಅವಕಾಶ ಇರುತ್ತೆ. ಇನ್ನು ಒಂದು ಆರನೇ ಒಂದು ಪ್ರಯೋಜನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಇಲ್ಲಿ ಅರ್ಜಿ ಸಲ್ಲಿಸಿದಂತ ಅರ್ಜಿದಾರನಿಗೆ ಏನಿಲ್ಲಪ್ಪ ಅಂತಂದ್ರು, ತಾನು ಇಷ್ಟಪಟ್ಟಂತ ಒಂದು ಕೆಲಸದಲ್ಲಿ ಒಂದು 6 ತಿಂಗಳ ಅಥವಾ ಒಂದು 10 ತಿಂಗಳವರೆಗೆ ಉಚಿತವಾದಂತ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಏಳನೇ ಒಂದು ಪ್ರಯೋಜನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಇಲ್ಲಿ 50 ವೆರೈಟಿ ಆದಂತ ಒಂದು ಕೆಲಸಗಳು ಇರ್ತವೆ, ಅದರಲ್ಲಿ ತಮಗೆ ಇಷ್ಟವಾದಂತ ಕೆಲಸವನ್ನ ಅರ್ಜಿದಾರರು ಒಂದು ಚಾಯ್ಸ್ ಅನ್ನ ಮಾಡ್ಕೊಬಹುದು. ಅಂದ್ರೆ ತಮಗೆ ಬೇಕಾದಂತ ಕೆಲಸಕ್ಕೆ ಯಾವ ಕೆಲಸ ಬೇಕಾಗ್ತದೆ ಆ ಕೆಲಸಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಎಂಟನೇ ಒಂದು ಪ್ರಯೋಜನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಇಲ್ಲಿ ಅರ್ಜಿದಾರನು ಅರ್ಜಿ ಸಲ್ಲಿಸಿದ ನಂತರ ಮತ್ತೆ ಟ್ರೈನಿಂಗ್ ಮುಗಿದ ನಂತರ ನೆಕ್ಸ್ಟ್ ಮತ್ತೆ 3 ವರೆಗೆ ಅವರಿಗೆ ಒಂದು ಕೆಲಸವನ್ನು ಮಾಡಿಸ್ಕೊಂತಾರೆ, ಅದಕ್ಕೆ ಒಂದು 8,000 ರೂಪಾಯಿ ಸ್ಯಾಲರಿಯನ್ನ ಪರ್ ಮಂತ್ ನಂಗೆ ಒಂದು ಅರ್ಜಿದಾರನಿಗೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ 9ನೇ ಒಂದು ಪ್ರಯೋಜನ ಏನಪ್ಪ ಅಂತ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಈ ಒಂದು ಏನು ಅರ್ಜಿದಾರನು ಅರ್ಜಿ ಸಲ್ಲಿಸಿ ಒಂದು ಟ್ರೈನಿಂಗ್ ಅನ್ನು ಪಡಿತಿರ್ತಾನೆ ಅಂತ ಸಂದರ್ಭದಲ್ಲಿ ಮಲ್ಟಿ ನ್ಯಾಷನಲ್ ಕಂಪ್ನಿಗಳಲ್ಲಿ ಹೋಗಿ ಒಂದು ಸ್ವಲ್ಪ ದಿನ ಟ್ರೈನಿಂಗ್ ತಗೊಳ್ಳುವಂತ ಅವಕಾಶ ಕೂಡ ಇದರಲ್ಲಿ ಸಿಗುತ್ತೆ. ಮತ್ತೆ 10ನೇ ಪ್ರಯೋಜನ ನಾವು ಇದರಲ್ಲಿ ನೋಡೋದಾಯ್ತಪ್ಪ ಅಂತಂದ್ರೆ, ಈ ಒಂದು ಇದಕ್ಕೆ ಅರ್ಜಿಯ ಸಲ್ಲಿಸೋದಾಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು, ಎಲ್ಲ ಇದರಲ್ಲಿ ಫ್ರೀ ಆಗಿರುತ್ತೆ ಅಂತಾನೆ ಹೇಳ್ಬೋದು.
ಅನ್ನೆ ಒಂದು ಪ್ರಯೋಜನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಈ ಒಂದು ಟ್ರೈನಿಂಗ್ ಮುಗಿಸಿದ ನಂತರ ಒಂದು ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ನವರು ಒಂದು ಟ್ಯಾಬ್ಲೆಟ್ ಅಂತ ಕೊಡ್ತಾರೆ, ಅಂದ್ರೆ ಒಂದು ಟ್ಯಾಬ್ ಕೊಡ್ತಾರೆ ಫ್ರೆಂಡ್ಸ್, ಅಂದ್ರೆ ಫ್ರೀಯಾಗಿ ಒಂದು ಟ್ಯಾಬ್ ಅನ್ನು ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇಷ್ಟು ನಿಮಗೆ ಒಂದು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದ್ರಿಂದ ಬೆನಿಫಿಟ್ ಆಗ್ತಾವ ಅಂತಾನೆ ಹೇಳ್ಬೋದು. ಈ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಯಾರ್ಯಾರು ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಇಲ್ಲಿ ನಿಮಗೆ ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಈ ಒಂದು ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತಂದರೆ ಗ್ರಾಮೀಣ ಪ್ರದೇಶದ ಯುವಕರು ಒಂದು 8ನೇ ಕ್ಲಾಸನ್ನು ಕಂಪಲ್ಸರಿ ಪಾಸ್ ಆಗಿರಬೇಕಾಗುತ್ತೆ. ಎರಡನೇದಾಗಿ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಒಂದು ಗ್ರಾಮೀಣ ಪ್ರದೇಶದ ಯುವಕರು ಒಂದು ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತಂದರೆ ಅವರ ಒಂದು ಏಜ್ ಬಂದು 18 ರಿಂದ 35 ವರ್ಷದೊಳಗೆ ವಯಸ್ಸು ತುಂಬಿರಬೇಕಾಗುತ್ತೆ. ಮತ್ತೆ ಒಂದು ಮೂರನೇ ಒಂದು ಎಲಿಜಿಬಿಲಿಟಿ ಅಂದರೆ ಒಂದು ಅರ್ಹತೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಇಲ್ಲಿ ಈ ಒಂದು ಇದರಲ್ಲಿ ಒಂದು ಜಾಬನ್ನು ಪಡಿಬೇಕಪ್ಪ ಅಂತಂದರೆ ಅಂದರೆ ಡಿ ಡಿ ಯು ಮತ್ತು ಜಿ ಕೆ ವೈ ಆರ್ ಮತ್ತು ಆರ್ ಎಸ್ ಟಿ ಐ ಇದರ ಅಡಿಯಲ್ಲಿ ಒಂದು ಜಾಬನ್ನು ಪಡಿಬೇಕಂತ ಅಂತಂದರೆ ಈ ಒಂದು ಕಂಪ್ಲೀಟ್ ಆದಂಥ ಒಂದು ಟ್ರೈನಿಂಗನ್ನು ಅವರು ಪಡಿಬೇಕಾಗುತ್ತೆ. ಮತ್ತು ಇಲ್ಲಿ ನಾಲ್ಕನೇ ಒಂದು ಎಲಿಜಿಬಿಲಿಟಿ ಅಂದರೆ ಅರ್ಹತೆ ಯಾರು ಹೊಂದಿದ್ದಾರೆ ಅಂತ ನೋಡೋದಾಯ್ತಪ್ಪ ಅಂತಂದರೆ ಭಾರತದ ನಾಗರಿಕರು, ಎಲ್ಲ ನಾಗರಿಕರು ಇದಕ್ಕೆ ಒಂದು ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಫಾರಿನರ್ಸ್ ಅಂದರೆ ವಿದೇಶಿಗರು ಏನಿರ್ತಾರಲ್ಲ ಅವರು ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಲು ಬರೋದಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತಂದರೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ವೋಟರ್ ಐ ಡಿ ಕಾರ್ಡು, ಮತ್ತು ರೆಸಿಡೆಂಟ್ ಸರ್ಟಿಫಿಕೇಟ್ ಅಂದರೆ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಮತ್ತು ರೆಸಿಡೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಂದರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಮತ್ತು ರನ್ನಿಂಗ್ ಇರೋಂಥ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ, ಮತ್ತು ರನ್ನಿಂಗ್ ಇರೋಂಥ ಒಂದು ಮೇಲ್ ಐ ಡಿ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳಿದ್ದರೆ ಸಾಕು, ನೀವು ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ನಾವು ಮತ್ತೆ ಈ ಒಂದು ಯೋಜನೆಗೆ ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕನ್ನೋದನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಕೆಳಗೆ ಕೊಟ್ಟಿರುವಂಥ ಒಂದು ಲಿಂಕನ್ನು ಓಪನ್ ಮಾಡ್ಕೊಂಡು ಇಲ್ಲಿ ನೀವು ಬರಬೇಕಾಗುತ್ತೆ. ಸೆಲ್ಫ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಬರುತ್ತೆ, ಅಂದರೆ ಈ ಒಂದು ವೆಬ್ಸೈಟ್ ಲಿಂಕನ್ನು ಇಲ್ಲಿ ಕೊಟ್ಟಿದ್ದಾರೆ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಅಫೀಷಿಯಲ್ ವೆಬ್ಸೈಟ್ ಈ ರೀತಿ ಓಪನ್ ಆಗುತ್ತೆ. ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನೇದಾಗಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಫಸ್ಟ್ ನೀವು ಏನು ಮಾಡಬೇಕು, ಇಲ್ಲಿ ಅಷ್ಟು ಟೋಟಲ್ 6 ಸ್ಟೆಪ್ಗಳಿದ್ದಾವೆ. ಸಿಂಪಲ್ ಆಗಿ ನಿಮಗೆ ಒಂದು ನಿಮ್ಮ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ, ಫುಲ್ ಅಡ್ರೆಸ್ ಇನ್ಫಾರ್ಮೇಷನ್ನು, ಮತ್ತು ಪರ್ಸನಲ್ ಇನ್ಫಾರ್ಮೇಷನ್ನು, ಟ್ರೈನಿಂಗ್ ಅಂದರೆ ಎಲ್ಲೆಲ್ಲಿ ನೀವು ಟ್ರೈನಿಂಗ್ ಯಾವ ಪ್ರದೇಶದಲ್ಲಿ ತಗೊಂಡ್ರೆ, ಯಾವ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಟ್ರೈನಿಂಗ್ ತಗೊಂಡ್ರೆ ಅದನ್ನು ಡೀಟೇಲ್ ಆಗಿ ತುಂಬಬೇಕಾಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದನ್ನ ತೋರಿಸ್ತಾ ಇಲ್ಲ. ಸೊ ಸಿಂಪಲ್ ಆದಂಥ ಒಂದು ಮೆಥಡ್ ಇರುತ್ತೆ, ನೀವು ಈಸಿಯಾಗಿ ಇದನ್ನು ನೀವು ಫುಲ್ಫಿಲ್ ಮಾಡ್ಕೊಬೇಕಾಗುತ್ತೆ. ಸೊ ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ, ನಿಮಗೆ ಅರ್ಜಿ ಸಲ್ಲಿಸೋದಲ್ಲ ಗೊತ್ತಾಗಿಲ್ಲಪ್ಪ ಅಂತಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಮಾಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ರೀತಿಯಾಗಿ ನಿಮಗೆ ಒಂದು ಹತ್ತಿರದ ಒಂದು ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ನೀವು ಅಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಸೀದಾ ಒಂದು ಸರ್ವಿಸ್ ಸೆಂಟ್ರ್ ಏನಿರುತ್ತೆ, ಸಿ ಎಸ್ ಸಿ ಸರ್ವಿಸ್ ಸೆಂಟ್ರು, ಅಲ್ಲಿ ಹೋದರೆ ನಿಮಗೆ ಒಂದು ಈ ಕೌಶಲ್ ಪಂಜಿ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ನಿಮಗೆ ಯಾವುದೇ ಕಿರಿಕಿರಿ ಇಲ್ಲದೇ ಒಂದು ಅರ್ಜಿಯನ್ನು ನೀವು ಈಸಿಯಾಗಿ ಸಲ್ಲಿಸ್ಬೋದು ಅಂತಲೇ ಹೇಳ್ಬೋದು. ನಂತರ ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರ ಒಂದು ನಿಮಗೆ ಒಂದು ಐ ಡಿ ಕೊಟ್ಟಿರ್ತಾರೆ, ಆ ಐ ಡಿನ ನೀವು ತಗೊಂಡು ನೀವು ಹಾಕಿದಂಥ ಅರ್ಜಿ ಯಾವ ಒಂದು ಸ್ಥಿತಿಯಲ್ಲಿದೆ ಅಂದರೆ ಒಂದು ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲಿ ಆ ಒಂದು ಅಫೀಷಿಯಲ್ ವೆಬ್ಸೈಟ್ಗೆ ಬಂದರೆ ನೀವು ಇಲ್ಲಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಸ್ಟೇಟಸ್ ಅಂತ ಕಾಣುತ್ತೆ. ಇಲ್ಲಿ ಬಂದರೆ ನಿಮಗೆ ಎಂಟರ್ ರಿಜಿಸ್ಟ್ರೇಷನ್ ಐ ಡಿ ಅಂತ ಕೇಳುತ್ತೆ, ಇಲ್ಲಿ ನೀವು ಹಾಕಬೇಕಾಗುತ್ತೆ. ಇಲ್ಲಿ ನೀವು ಐ ಡಿನ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ನೀವು ಹಾಕಿದಂಥ ಅರ್ಜಿ ಒಂದು ಯಾವ ಸ್ಥಿತಿಯಲ್ಲಿದೆ ಅನ್ನೋದು ಕೂಡ ನೀವು ಈಸಿಯಾಗಿ ಚೆಕ್ ಮಾಡ್ಕೊಬೋದು. ಇಷ್ಟು ನಿಮಗೆ ಈ ಒಂದು ಪ್ರಧಾನಮಂತ್ರಿಯವರ ಕೌಶಲ್ಯ ಪಂಜಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಆಗಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಲೈಕ್ ಆಯಿತಾ ಬಂದರೆ ಕೆಳಗಡೆ ಒಂದು ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ತಪ್ಪದೇ ನಿಮ್ಮ ಎಲ್ಲ ಒಂದು ಗ್ರಾಮೀಣ ಪ್ರದೇಶದ ಯುವಕರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ.